ಲವ್ ಸ್ಟೋರಿ ಆಗಿರುತ್ತೆ, ಆದರೆ ನನ್ನ ಲೈಫಲ್ಲಿ ಆಗಿರೋ ಲವ್ ಸ್ಟೋರಿನ ಹೇಳೋದಕ್ಕಿಂತ ನೀವೇ ನೋಡಿದ್ರೆ ಚೆನ್ನಾಗಿರುತ್ತೆ. ಸಡನ್ ಆಗಿ ಸಿಗರೆಟ್ ಪ್ಯಾಕಲ್ಲಿ ಹೋಗಿ ಹೋಗಿ ಪೀರಿ ಇಟ್ಟಾನೆ. ಏನೋ ಮಗ ಬೀಡಿ ಹಿಡ್ಕೊಂಡು ನಿಂತ್ಕೊಂಡಿದ್ಯಾ? ಏನ್ ಮಾಡದಪ್ಪ, ದುಡ್ಡಿದ್ರೆ ರಾಜ, ಇಲ್ಲ ಅಂದ್ರೆ ಇದೇ ನಮಗ್ ರಾಜ. ಇಂತ ಕಚ್ಚಡ ಬುದ್ಧಿ ಮಾತ್ರ ಬಿಡ್ಬೇಡ ನೀನು. ಎಲ್ ಬಿಡಕಾಗತ್ತಪ್ಪ, ನಾವ್ ಗೊತ್ತಲ್ಲ. ಸರಿ ವಾ, ಎಲ್ಲಿಗೋ ಆರು ಹೇಳ್ತೀನ್ಲೋ. ನಡೆಯಪ್ಪ, ಹಂಗಾರ ಫುಲ್ ಇವತ್ ನಿಂದ ಪಾರ್ಟಿ. ಯಾಕ ಮಚ್ಚ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ಇನ್ನಾಳೆ ನಿಮ್ ಹುಡುಗಿ ಬರ್ತಿದ್ದಾಳಂತೆ ತಮಿಳ್ನಾಡಿಂದ. ಮತ್ತೇನ್ ಮಾಡೋದು ಮಗ, ಲವ್ ಆದ್ಮೇಲೆ ಫಸ್ಟ್ ಟೈಮ್ ಮೀಟ್ ಆಗ್ತಾ ಇದ್ದೀವಿ. ಓಹೋ, ಇವಳಿಂದನೇ ಅಂದ್ವ ಕಾಣಿಸಿದ ಮೂಗ್ಬಟ್ಟು. ಫ್ಯೂಚರಲ್ಲಿ ಕಲ್ಚರ್ ಹೇಳ್ಕೊಡೋ ಆ ಡ್ರೆಸ್ ಸೆನ್ಸ್ ಅಲ್ವೋ. ನಿನಗೆ ತಮಿಳು ಬರಲ್ಲ, ಆ ಹುಡುಗಿಗೆ ಕನ್ನಡ ಬರಲ್ಲ, ಅದೆಂಗ್ ಪಟಾಯಿಸ್ತಾ? ಇಂಗ್ಲೀಷಲ್ಲಿ ಮೆಸೇಜ್ ಮಾಡೋದಕ್ಕೆ ಫ್ರೆಂಡ್ ಹೆಲ್ಪ್ ಮಾಡ್ತಾಯಿದ್ರು, ಆದರೆ ನಾಳೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. அவ்வளோ ದೂರ ಇರಂದಾಲೂ உங்க பாக வந்திருக்கே, நீங்கே பேச மாட்டீங்க, என்னமா பேசுங்க? அது எனக்கு தமிழ் வரல. ಒಂದ್ ನಿಮಿಷ ಬರ್ತೀನಿ. ನೀನ್ ಯಾಕೆ ಮಗ ಇಲ್ಲಿ ಬಂದೆ? ಏನ್ ಮಗ, ನೀವ್ ಪರಿಚಯ ಮಾಡ್ಕೊಡಲ್ವಾ? ಸರಿ ಬಾ. ಇವನು ನನ್ನ ಫ್ರೆಂಡು. ಹಾಯ್, ನಾ ಪೇರು ರೋಹಿತ್ ಅಂತ. ಒಂದ್ ನಿಮಿಷ ಬರ್ತೀನಿ. ಹೋಗಿಲ್ಲ ಅಂತ ಅಂದ್ರೆ ನಿನಗ್ ಬೇರೆ ತಮಿಳ್ ಬರಲ್ಲ, ಹುಡ್ಗಿಗ್ ಬೇರೆ ಕನ್ನಡ ಬರಲ್ಲ, ಏನ ಹೆಲ್ಪ್ ಮಾಡೋಣ ಅಂತ ಬಂದ್ರೆ ನೀನ್ ಮಾತಾಡಿದ್ದೆ ಗೊತ್ತಾಯ್ತು. ಇಲ್ಲಿಂದ ಫಸ್ಟ್ ಹೋಗ್ಬಿಡಪ್ಪ. ಏನ ಹೆಲ್ಪ್ ಮಾಡೋಣ ಅಂತ ಬಂದ್ವಪ್ಪ. ಬೇಡ ಗುರು, ಹೋಗು. ಇಷ್ಟೇ ಕಂಡ್ರು ಹೌದು ನಿಜ. ಭಾಷೆ ಬೇಕಿಲ್ಲ ಪ್ರೀತಿಗೆ, ಭಾವನೆಗಳಿದ್ರೆ ಸಾಕು. ಇದು ಅವಳು ಹೇಳ್ದಾಗೆಲ್ಲ ನನಗೆ ಅರ್ಥ ಆಗಿತ್ತು. ಮುಂದೆ ನೋಡಿದ್ರೆ